ಹಾಯ್ ಎಲ್ಲರೂ, ನಮಸ್ಕಾರ, ಅವಿನಾಶ್ ಅಂತ. ಸೊ ಈಗ ತಾನೇ ಒಂದಷ್ಟು ಪೇಜ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ನೋಡಿದೆ. ಯಾರ ಬಗ್ಗೆ ಅಂದರೆ ನಮ್ಮ ಹೆಮ್ಮೆಯ ಅಪ್ಪು ಸರ್ ಬಗ್ಗೆ. ಸೊ ಒಂದಷ್ಟು ವಿಕೃತ ಮನಸ್ಸುಳ್ಳವರು. ಸೊ ಅವರನ್ನು ಮನುಷ್ಯರು ಅಂತ ಕನ್ಸಿಡರ್ ಮಾಡೋದೇ ತಪ್ಪು. ಆ ಪೋಸ್ಟ್ಗಳನ್ನು ನೋಡಿದ್ರೆ, ಆ ಫೋಟೋ ಅಪ್ಲೋಡ್ ಮಾಡಿರೋದು ಅಥವಾ ಆ ಕ್ಯಾಪ್ಷನ್ಗಳನ್ನು ಹಾಕಿರೋದನ್ನು ನೋಡಿದ್ರೆ ಯಾವ ಆ್ಯಂಗಲಿಂದನೂ ಅವರು ಮನುಷ್ಯರು ಅಂತಲೇ ಕನ್ಸಿಡರ್ ಮಾಡೋಲ್ಲ. ನಾವು ಇದುವರೆಗೂ ಅಪ್ಪು ಸರ್ನ ಯಾವ ರೀತಿ ನೋಡಿದ್ದೀವಿ ಅಂದರೆ, ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಳ್ಳೋದಿರ್ಬೋದು, ಸಿನಿಮಾಗಳಲ್ಲಿರ್ಬೋದು, ತುಂಬ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿ ಬಗ್ಗೆ ಅಶ್ಲೀಲವಾಗಿ, ಅದು ನನಗೆ ಹೇಳೋದಕ್ಕೂ ಅಸಹ್ಯ ಆಗ್ತಾ ಇದೆ, ಅವರ ಸಾವನ್ನು ಸಂಭ್ರಮಿಸೋ ರೀತಿಯಲ್ಲಿ ಪೋಸ್ಟ್ಗಳು ಹಾಕೋದು, ಅದು ನಾನು ಒಂದಷ್ಟು ಪೇಜ್ಗಳಲ್ಲಿ ಅಪ್ಲೋಡ್ ಆಗಿರೋದನ್ನು ನೋಡಿದೆ. ಆ ಪೇಜ್ ಹೆಸರನ್ನು ತೊಗೊಳ್ಳೋದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ. ಒಂದಷ್ಟು ನಟರ ಅಭಿಮಾನಿಗಳೇ, ಸೊ ಅವ್ರು ಯಾವ ಕಾರಣಕ್ಕೂ ಅಭಿಮಾನಿಗಳಾಗೋ ಅರ್ಹತೆ ಇಲ್ಲ, ಯಾವ ನಟನಿಗೂ ಅರ್ಹತೆ ಇಲ್ಲ. ಇನ್ನೊಬ್ಬ ನಟನನ್ನು, ಇನ್ನೊಬ್ಬ ನಟನ ಅಭಿಮಾನಿಗಳನ್ನು ಯಾರು ಗೌರವಿಸ್ತಾರೋ ಅವರ ನಟನಿಗೂ ಅದು ವಾಪಸ್ ಸಿಗುತ್ತೆ. ಸೊ ಅವರ ನಟ ಕೂಡ ಇದನ್ನು ನೋಡಿದ್ರೆ ಅವರು ಕೂಡ ಇದನ್ನು ಒಪ್ಪುವಂಥದ್ದಲ್ಲ. ಇಷ್ಟೊಂದು ವಿಷಕಾರುವಂತಹ ಅವಶ್ಯಕತೆ ಇಲ್ಲ ಇಲ್ಲದೇ ಇರೋ ವ್ಯಕ್ತಿಯ ಬಗ್ಗೆ. ಆ್ಯಂಡ್ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ, ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಸೈಬರ್ ಕ್ರೈಮ್ ಇವ್ರಿಗೆಲ್ಲ ದಯವಿಟ್ಟು ಈ ಪೇಜ್ಗಳು ಯಾರು ಅನ್ನೋದನ್ನು ಹುಡುಕಿ ಅವ್ರಿಗೆ ಏನು ಸಿಗಬೇಕು, ಏನು ಶಿಕ್ಷೆ ಸಿಗಬೇಕು ಅದನ್ನು ಮಾಡಿಕೊಡ್ಬೇಕು. ಯಾಕೆ ಅಂದರೆ ಅವ್ರಿಗೆ ಶಿಕ್ಷೆ ಸಿಗಬೇಕು ಅನ್ನೋದಲ್ಲ ನನ್ನ ಉದ್ದೇಶ. ಇದು ಮತ್ತೆ ರಿಪೀಟ್ ಆಗಬಾರ್ದು. ಒಂದು ಪೋಸ್ಟು ಅಂತ ನೋಡಿದ್ರೆ ನಾನು ನೋಡಿ ಇಗ್ನೋರ್ ಮಾಡ್ಬೋದು. ಅದೇ ರೀತಿ ಆಗಾಗ ಸಿಗ್ತಾ ಇದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಯಾರು ಬೇಕಾದರೂ ಶುರು ಮಾಡ್ತಾರೆ, ಯಾರು ಎಲ್ಲಿ ಬೇಕಂದ್ರೂ ಕುತ್ಕೊಂಡು ಕಲ್ಲೊಡಿತಾರೆ. ನಾವೆಲ್ಲ ಒಂದು ಕಡೆ ಫೇಕ್ ಅಕೌಂಟ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದೀವಿ, ಯಾರು ನಮ್ಮಂಥ ಈ ಥರದ ವ್ಯಕ್ತಿಗಳನ್ನು ನೋಡಿ ಇನ್ನೊಂದಷ್ಟು ಜನ ಉಟ್ಕೊತಾರೆ. ಸೊ ಅಪ್ಪು ಸರ್ ನಮ್ಗೆ ಯಾವತ್ತೂ ಸ್ಫೂರ್ತಿ. ಅವರ ಕಾಲೆಳೆಯೋದನ್ನು ಅಥವಾ ಅವ್ರು ಇಲ್ಲದೇ ಇರೋ ವಿಷಯವನ್ನು ಇಟ್ಕೊಂಡು ಸಂಭ್ರಮಾಚರಣೆ ಮಾಡೋದನ್ನು ನೋಡ್ಕೊಳ್ಳೋದು, ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಜಾಗೃತರಾಗಬೇಕು ಆ್ಯಂಡ್ ಎಲ್ಲರೂ ಮಾತಾಡಬೇಕು. ಆ್ಯಂಡ್ ವಿಶೇಷವಾಗಿ ದಯವಿಟ್ಟು ಸೈಬರ್ ಕ್ರೈಮ್ ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಸೂಕ್ತವಾದ ಕ್ರಮ ತಗೊಳ್ಳಿ ಅಂತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.